ಸುಮ್ಮನೆ ಕೊಡ್ತಾರೆ ಯಾರಾದ್ರೂ 500,000, 2,000, ಅದೊಂದು ಬಂಡವಾಳ. ಅದು ನಾಳೆ ದಿನ ಅವ್ರಿಗೆ ಒಂದು ಅಧಿಕಾರ ಬರಬೇಕು, ಇನ್ನೊಂದು ಬರಬೇಕು, ಇನ್ನೊಂದು ಭ್ರಷ್ಟಾಚಾರ ಆಗಬೇಕು. ಅದರಲ್ಲಿ 100,000,000,000,000,000,000 ಅವ್ರವ್ರದ್ದು ಹಂಗೇ ಬೆಳೀತಾ ಬರುತ್ತೆ. ನಾವು ಇದೇ ರೋಡಲ್ಲಿ ಓಡಾಡಬೇಕು, ಇದೇ ಕಷ್ಟವನ್ನು ಫೇಸ್ ಮಾಡಬೇಕು. ಮಳೆ ಬರುತ್ತಾ ಇಲ್ವೋ ಅಂತ ರೈತರು ಒಂದು ಆತಂಕದಲ್ಲಿರಬೇಕು. ಪ್ರವಾಹ ಬಂದರೆ ಏನಾಗತ್ತೆ ಅಂತ ನಾವು ಡಬಡವ ಅನ್ಬೇಕು. ಪ್ರವಾಹ ಬಂದರೆ ರೋಡ್ಗಳು ಮುಳುಗೋಗುತ್ತೆ. ಏನಕ್ಕೆ ಹೋಗುತ್ತಪ್ಪ? ಭ್ರಷ್ಟಾಚಾರ, ದುಡ್ಡು ತಗೊಂಡಾಗ ಬೇರೆ ದುಡ್ಡು ಎಲ್ಲಿಂದ ಬರುತ್ತೆ ನಿಮಗೆ ಸರಿ ಅಂತ ಸಮಯಕ್ಕೆ? ಇದನ್ನು ಯೋಚನೆ ಮಾಡುವಂಥ ಸಮಯ ಮಂಡ್ಯ ಜಿಲ್ಲೆಯ ಜನರ ಮುಂದೆ ಒಂದು ಅವಕಾಶ ಇವತ್ತು ಬಂದಿದೆ. ಇಷ್ಟು ದಿನ ಇಷ್ಟೊಂದು ಯೋಜನೆಗಳು ನಾನು ತಂದಿದೆ ಅಂದರೆ ನನಗೆ ಅದು ಒಂದೇ ಒಂದು ಮಾರ್ಗ ಇದೆ. ಇವತ್ತಿನ ದಿನ ಒಂದು ಸುಸ್ಥಿರವಾದ ನಾಯಕತ್ವ, ಜನಪರ ಕಾಳಜಿ ಇಟ್ಕೊಂಡು ನಮ್ಮ ದೇಶವನ್ನು, ನಮ್ಮ ರಾಜ್ಯವನ್ನು, ನಮ್ಮ ಹಳ್ಳಿ ಹಳ್ಳಿಗಳನ್ನು ಒಂದು ಅಭಿವೃದ್ಧಿಯ ದಾರಿಯಲ್ಲಿ ನೇತೃತ್ವದಲ್ಲಿ ಕರ್ಕೊಂಡು ಹೋಗೋ ನಾಯಕತ್ವ ಅಂದರೆ ನಾನು ನೋಡಿದಂಗೆ ಈ 4 ವರ್ಷದಲ್ಲಿ ಅದು ಶ್ರೀ ನರೇಂದ್ರ ಮೋದಿ ಅಂತಲೇ ನಾನು ನೀವು ಕೇಳ್ಬೋದು. 4 ವರ್ಷ ಯಾಕೆ ತಗೊಂಡ್ರಿ ಈ ಒಂದು ನಿರ್ಧಾರಕ್ಕೆ? ಸ್ವಾರ್ಥ ಇದ್ದಿದ್ರೆ 6 ತಿಂಗಳೊಳಗೆ ಒಬ್ಬ ಇಂಡಿಪೆಂಡೆಂಟ್ MP ಪಕ್ಷ ಸೇರ್ಕೋಬೋದು. ನನಗಾಗೋ ಲಾಭ ಏನು ಅಂತ ನಾನು ನೋಡಿಕೊಂಡು ಆ ಲಾಭವನ್ನು ನಾನು ಪಡಿಬೋದಾಗಿತ್ತು. ಒಂದು ಸ್ಥಾನ ಮಾನ ಇನ್ನೊಂದು ನಾನು ಕೇಳ್ಬೋದಾಗಿತ್ತು. ನಾನು ಮಾಡಿ ಯಾಕೆಂದರೆ ನಾನು ಪಕ್ಷೇತರವಾಗಿ ನಿಂತ್ಕೊಂಡೆ, ಜನಕ್ಕೆ ಒಂದು ಆಶ್ವಾಸನೆ ಕೊಟ್ಟಿದ್ದೆ. ನಾನು ಆ ಆಶ್ವಾಸನೆಯನ್ನು ನಾನು ಮೋಸ ಮಾಡೋಕ್ಕೆ ನಾನು ಇಷ್ಟಪಡಲ್ಲ. ಇದು ನನ್ನ ಭವಿಷ್ಯ ಅಲ್ಲ. ನಾನು ಸ್ಪಷ್ಟವಾಗಿ ಹೇಳೋಕ್ಕೆ ಇಷ್ಟಪಡ್ತೀನಿ, ಇದು ನನ್ನ ಭವಿಷ್ಯ ಅಲ್ಲ. ದಿಸ್ ಇಸ್ ನಾಟ್ ಅಬೌಟ್ ಸುಮಲತಾ ಅಂಬರೀಷ್ ಫ್ಯೂಚರ್. ದಿಸ್ ಇಸ್ ಅಬೌಟ್ ಮಂಡ್ಯ ಡಿಸ್ಟ್ರಿಕ್ಟ್ ಡೆವಲಪ್ಮೆಂಟ್ ಫ್ಯೂಚರ್. ಮಂಡ್ಯ ಡಿಸ್ಟ್ರಿಕ್ಟ್ ಅಲ್ಲಿ, ಮಂಡ್ಯ ಜಿಲ್ಲೆಯಲ್ಲಿ ಅಭಿವೃದ್ಧಿ ಆಗಬೇಕು ಅಂದರೆ ನಾನು ಒಂದು ಹೆಜ್ಜೆ ಮುಂದೆ ಹೋಗಿ ಒಂದು ನಿರ್ಧಾರಕ್ಕೆ ಬರಬೇಕಾಗಿರುವಂಥ ಹಂತ ಬಂದಿದೆ. ಖಂಡಿತ ಬಂದಿದೆ. ಇವತ್ತು ಇವತ್ತಿನ ದಿನ ನಾನು ಇಷ್ಟೊಂದು ಯೋಜನೆಗಳನ್ನು ತರಕ್ಕೆ ಸುಗಮವಾಗಿ ನನಗೆ ಒಂದು ಮಾರ್ಗ ಸಿಕ್ತು ಅಂದರೆ ಕೇಂದ್ರ ಸರ್ಕಾರದ ಹಲವಾರು ಯೋಜನೆಗಳು ನನಗೆ ಒಂದು ಅವಕಾಶ ಮಾಡಿಕೊಟ್ಟಿದೆ. ಅಷ್ಟೇ ಅಲ್ಲ, ನನಗೆ ಗೊತ್ತು ಇವತ್ತು ನಾನು ಏನು ಹೇಳಿದ್ರು ಒಂದಷ್ಟು ಜನಕ್ಕೆ ನಿಷ್ಠೂರ ಆಗ್ತೀನಿ, ಇನ್ನೊಂದಷ್ಟು ಜನ ಬೇಜಾರು ಮಾಡ್ಕೋಬೋದು. ಈಗ ಕೇಳ್ಬೋದು ಇದರಿಂದ ನಿಮಗೇನಾದರೂ ಹೆಚ್ಚು ಕಡಿಮೆ ಆದರೆ ಆಗ್ಬೋದೇನೋ, ಯಾರಿಗೆ ಗೊತ್ತು? ಅದ್ರ ಬಗ್ಗೆನೇ ನಾನು ಯೋಚನೆ ಮಾಡ್ತಾ ಇರ್ಬೇಕಾ? ನಾಳೆ ದಿನ ಅಯ್ಯೋ ನನ್ನ ಎಲೆಕ್ಷನ್ ಬರುತ್ತೆ, ಏನಾಗತ್ತಪ್ಪ ಈ ಒಂದು ನಿರ್ಧಾರ ತಗೊಂಡ್ರೆ? ನಾನು ಯಾವತ್ತೂ ಆ ಥರ ಯೋಚನೆ ಮಾಡೋದಿಲ್ಲ. ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ, 4 ವರ್ಷದಿಂದ ಆ ಥರ ಯೋಚನೆ ಮಾಡಿದರೆ ಮತ್ತೊಮ್ಮೆ ನಾನು ಹೇಳೋಕೆ ಇಷ್ಟಪಡ್ತೀನಿ. ನಾನು MLC ಆಗ್ಬೋದಾಗಿತ್ತು, ಇನ್ನೊಂದು ಕಡೆ ಟಿಕೆಟ್ ತೊಗೊಂಡು ಸೋಲ್ತೀನೋ ಗೆಲ್ತೀನೋ, ಮನೇಲಿ ಗೆದ್ದರೆ MP, ಸೋದ್ರೆ ಸೋತ್ರೆ ಮನೇಲಿ ಕುತ್ಕೋಬೋದಾಗಿತ್ತು. ಮಾಡಿಲ್ಲ. ನಾನು ಆವತ್ತು 2 ಆಯ್ಕೆಗಳು ನನ್ನ ಮುಂದೆ ಇತ್ತು, ಒಂದು ಸುಗಮವಾದ ಆಯ್ಕೆ, ಒಂದು ಚಾಲೆಂಜಸ್ ಸವಾಲು ಕೂಡಿದೊಂದು ಆಯ್ಕೆ. ನಾನು ಅವತ್ತನ್ನು ಸುಗಮವಾದ ಹಾದಿಯನ್ನು ನಾನು ಆಯ್ಕೆ ಮಾಡಿಕೊಂಡಿಲ್ಲ. ಇವತ್ತು ಹಲವಾರು ಜನ ಬಂದು ಹೇಳ್ತಾರೆ, ಖಂಡಿತ ನನ್ನ ಜೊತೆಯಲ್ಲಿ ನನ್ನ ಚುನಾವಣೆಯ ಸಂದರ್ಭದಲ್ಲಿ ಯಾರ್ಯಾರು ನನ್ನ ಕೈ ಹಿಡಿದ್ರೋ ಅವ್ರು ಯಾರನ್ನು ನಾನು ಮರೆಯೋದಿಲ್ಲ. ನನ್ನ ಹತ್ರಕ್ಕೆ ಇವತ್ತು ನನ್ನ ಹತ್ರ ನನ್ನ ಜೊತೆಯಲ್ಲಿ ಇದ್ದರೆ ಅವ್ರು ನಮ್ಮವರೇ, ಅವ್ರು ನನ್ನ ಜೊತೆಯಲ್ಲಿ ಇಲ್ಲದೇ ಹೋದರೂ ಅವ್ರು ನನ್ನವರು. ಇದನ್ನು ನಾನು ಹೇಳ್ತೀನಿ, ಯಾರು ಈ ಒಂದು ಹೆಜ್ಜೆಯಿಂದ ನಮ್ಮ ಭವಿಷ್ಯ ಏನಾಗ್ಬೋದು, ಏನಾಗುತ್ತೆ ಅನ್ನೋದು ಕೆಲವರು ಯೋಚನೆ ಮಾಡ್ತಾರೆ, ಅವ್ರಿಗೂ ನಾನು ಆಶ್ವಾಸನೆ ಕೊಡ್ತೀನಿ. ಯಾರ ಮೇಲೂ ದ್ವೇಷದ ರಾಜಕಾರಣ ಮಾಡೋ ಒಂದು ಕುಟುಂಬ ಅಂಬರೀಷ್ ಅವ್ರ ಕುಟುಂಬ ಅಲ್ಲ.
ಯಾವತ್ತು ಈ ವಸ್ತು ಇಲ್ಲ. ಎಲ್ಲವನ್ನು ನಾನು ಬ್ಯಾಲೆನ್ಸ್ ಮಾಡಿ ಎಷ್ಟೋ ಯೋಚನೆ ಮಾಡಿದೆ. ನನ್ನ ಜಿಲ್ಲೆಗೆ ಇಷ್ಟೊಂದು ದಿನ ನಾನು ಈ ಸವಾಲುಗಳ ಬಗ್ಗೆ ನಾನು ಮಾತಾಡಿದ್ನಲ್ಲ, ಈವಾಗ ನನಗೊಂದು ಅಡಿಷನಲ್ ಶಕ್ತಿ ಅವಶ್ಯಕತೆ ಇದ್ದೇ ಇದೆ. ಈ ಒಬ್ಬಟ್ಟಿ ಹೋರಾಟ ಈ 4 ವರ್ಷಗಳು ಓಕೆ, ಈಗ ಒಂದು ಕ್ರೂಷಿಯಲ್ ಪೀರಿಯಡ್ ಅನ್ನೋದು ಬಂದಿದೆ ಮಂಡ್ಯ. ಒಂದು ಬದಲಾವಣೆ ತರುವಂಥ ಒಂದು ಸಂದರ್ಭದಲ್ಲಿ ನನಗೆ ಇನ್ನಷ್ಟು ಶಕ್ತಿ ಅಗತ್ಯ ಇದೆ. ಇಲ್ಲಿಯ ರಾಜಕಾರಣದ ವಾತಾವರಣ ಸದ್ಯದ ಏನಿದೆ ಅಂತ ನಾನು ನಿಮ್ಗೆ ಹೇಳಬೇಕಾ? ನೀವೇ ನಿಜ ಹೇಳಿ. ನಾನು ಬಂದಂಥ ಟೈಮಲ್ಲಿ ಯಾರ್ಯಾರು ನನ್ನನ್ನು ಯಾವ ರೀತಿ ರಿಸೀವ್ ಮಾಡಿದ್ರು, ಯಾವ ರೀತಿ ವಿರೋಧ ಮಾಡಿದ್ರು ನಿಮ್ಮ ಮುಂದೆ ಇದೆ. ಅದಾದ ನಂತರ ನನ್ನ ಒಂದು ಅಂದರೆ ಒಂದು ಜನರು ನನ್ನನ್ನು ಅರ್ಥ ಮಾಡ್ಕೊಳ್ತಾ ಇನ್ನು ಅಷ್ಟೇ ಒಂದು ನನ್ನನ್ನು ಪ್ರೀತಿಯಿಂದ ನೋಡ್ಕೊಳ್ತಿದ್ದಾರೆ. ಜನಪ್ರಿಯತೆ ಇವರಲ್ಲಿ ಹಾಗೇ ಇದೆ ಅನ್ನೋವಂಥ ಒಂದು ವಿಷಯ ಬಂದಾಗ ಒಂದು ಕೆಲವರು ಸ್ವಲ್ಪ ಇಷ್ಟಪಡ್ಲಿಲ್ವೇನೋ ಅನಿಸುತ್ತೆ. ಮೇ ಬಿ, ನನಗೆ ಗೊತ್ತಿಲ್ಲ. ನಾನು ಯಾರ ಜೊತೆಯಲ್ಲೂ ಯಾವ ಥರದ್ದು ಒಂದು ರಾಜಕಾರಣದ ವಿಷಯವಾಗಿ ಚರ್ಚೆಗಳು ನಡೆಸಿಲ್ಲ ಅನ್ನೋದು ನಿಜ. ಆದರೆ ನನ್ನನ್ನು ನಂಬಿದವರು, ಅಂಬರೀಷಣ್ಣನ ಜೊತೆಯಲ್ಲಿದ್ದವರು ಬಂದು ಕೇಳ್ತಾರೆ, ನೀವು ನಿರ್ಧಾರ ತಗೊಂಡಿ ಅದು ನಿಮ್ಗೋಕೆ, ನೀವು ಆರಾಮಾಗಿ ಇರ್ತೀರ, ನೀವೇನು ಪಕ್ಷೇತರ ತುಂಬಿ, ನಿಮ್ಮ ಕೆಲಸ, ನಿಮ್ಮ ನಿಧಾನ, ನಿಮ್ಮದಾದೇ ಒಂದು ಜೀವನ ನಿಮಗಿದೆ, ನಮ್ಮದೇನು, ನಮ್ಮ ಭವಿಷ್ಯ ಏನು, ಇದನ್ನು ನಾನು ಯೋಚನೆ ಮಾಡ್ತೀನಿ. ಜಿಲ್ಲೆಯ ಜನತೆಯ ಹಿತದೃಷ್ಟಿ ಒಂದು ಕಡೆ ಆದರೆ ನನ್ನನ್ನು ನಂಬಿಕೊಂಡು ನನ್ನ ಸುತ್ತಮುತ್ತ ನನ್ನ ಜೊತೆಗಿರೋರ ಒಂದು ಭವಿಷ್ಯವನ್ನು ನಾನು ನೋಡ್ಕೊಳ್ಬೇಕಾಗುತ್ತೆ. ಅವರನ್ನು ಕೈಬಿಡೋ ಪ್ರಶ್ನೆನೇ ಇಲ್ಲ. ಅವ್ರಿಗೆ ಏನಾದರೂ ಒಂದು ದಾರಿ ನಾನೇ ಮಾಡ್ಕೋಬೇಕು. ಅಂಬರೀಷ್ ಅಣ್ಣ ಇಲ್ಲದೇ ಇರೋ ಒಂದು ಒಂದು ಸಂದರ್ಭದಲ್ಲಿ ಆ ಜವಾಬ್ದಾರಿನೂ ನನ್ನ ಮೇಲೆ ಇದೆ. ಈಗ ಈ ಒಂದು ವಿಷಯವಾಗಿ ಸುಮಾರು 1 ವರ್ಷದಿಂದ ಒಂದಷ್ಟು ನಾಯಕರು ನನ್ನನ್ನು ಆಹ್ವಾನ ಮಾಡಿದ್ದಾರೆ, ನಮ್ಮ ಪಕ್ಷಕ್ಕೆ ಬಂದರೆ ನಿಮ್ಮ ಒಂದು ಸ್ಟೇಜ್ಗಳಿಂದ ನಮ್ಮ ಪಕ್ಷಕ್ಕೂ ಶಕ್ತಿ ಬರುತ್ತೆ, ನಮಗೂ ಒಂದಷ್ಟು ಬಲ ಸಿಗುತ್ತೆ ಅನ್ನುವಂಥ ಮಾತುಗಳನ್ನಾಡಿ ನನ್ನಲ್ಲಿ ಆಹ್ವಾನವನ್ನು ಕೊಟ್ಟಿದ್ದ ನಿಜ. ಮೊನ್ನೆಯಷ್ಟೇ ನೀವು ನೋಡಿದ್ದೀರ, ಇಲ್ಲೂ ನನ್ನ ಬೆಂಬಲಿಗರ ಸಭೆ ನಡೆಸಿ ಒಂದಷ್ಟು ಅಭಿಪ್ರಾಯ ಒಂದು ಸಂಗ್ರಹಿಸೋ ಒಂದು ವಿಷಯ ನಡೆದಿತ್ತು. ಅದರಲ್ಲಿ ಅವರವರ ಅಭಿಪ್ರಾಯಗಳನ್ನು ಅವರು ಹಂಚಿಕೊಂಡ್ರು. ನಾನು ಡೆಲ್ಲಿಯಲ್ಲಿದ್ದೆ ಆ ಸಮಯದಲ್ಲಿ. ನಾನು ಡೆಲ್ಲಿಯಿಂದ ಬಂದ ಮೇಲೆ ನಾನು ನನ್ನ ಬೆಂಬಲಿಗರನ್ನೆಲ್ಲ ಕರೆದು ಇದೇ ಮಾತುಗಳನ್ನು ಹೇಳಿದೆ. ನಾನು ಯಾರನ್ನು ಒತ್ತಡ ಹಾಕಲ್ಲ, ಒತ್ತಾಯ ಮಾಡೋದಿಲ್ಲ. ನಿಮ್ಮ ನಿಮ್ಮ ಭವಿಷ್ಯಗಳು ನಿಮಗೆ ಮುಖ್ಯ, ನನ್ನ ಭವಿಷ್ಯದ ಬಗ್ಗೆ ನೀವು ಚಿಂತೆ ಮಾಡಬೇಡಿ. ಆದರೆ ಜನಕ್ಕೆ ಒಳ್ಳೇದೇನಾದರೂ ನನ್ನ ಕೈಲಿ ಆಗಬೇಕು, ಅಂಬರೀಷ್ ಅವರ ಹೆಸರನ್ನು ಹಾಗೆ ಸುಮಲತಾ ಅಂಬರೀಷ್ ಕಾಪಾಡ್ಕೊಂಡು ಹೋಗಬೇಕು ಅಂತ ಆದರೆ ಒಂದು ಒಳ್ಳೆ ನಿರ್ಧಾರ ನಾನು ಮಾಡಲೇಬೇಕು. ಈಗಿರೋ ದಾರಿ ಏನು ಅಂತ ನಿಮಗೆ ಚೆನ್ನಾಗಿ ಗೊತ್ತಿದೆ. ನನಗೆ ಮಂಡ್ಯ ಜಿಲ್ಲೆಗೆ ಅಭಿವೃದ್ಧಿ ಮಾಡ್ತೀವಿ ಅನ್ನೋವಂಥ ಆಶ್ವಾಸನೆ ಕೊಡೋ ಅಂಥ ನಾಯಕರು ಬೇಕು. ಆ ನಿಟ್ಟಿನಲ್ಲಿ ನಡ್ಕೊಂಡು ನನಗೆ ಅಶ್ಯೂರೆನ್ಸ್ ಕೊಟ್ಟಿರೋವಂಥ ಒಂದು ಲೀಡರ್ಶಿಪ್ಪು ನನಗೆ ಬೇಕು. ಅದು ಬಿಟ್ಟರೆ ನನಗೆ ಇನ್ನೇನು ಬೇಡ. ಮಾಧ್ಯಮಗಳಲ್ಲಿ ಚರ್ಚೆ ನಡೀತಾರೆ, ನಾನು ಪದೇ ಪದೇ ಹೇಳ್ತಿದ್ರು ಯಾರು ಕಿವಿಗೆ ಹಾಕಿಸ್ಕೊಳ್ತಿದ್ದೇನೋ. ನಾನು ಇದನ್ನ ಶ್ರೀರಂಗಪಟ್ಟಣದಲ್ಲೂ ಹೇಳಿದ್ದೀನಿ, ಬೇರೆ ಕಡೆನೂ ಹೇಳಿದ್ದೀನಿ. ಏನಂತ ಹೇಳಿದೆ, ನಮ್ಮ ಜೀವನದಲ್ಲಿ ಅಂಬರೀಷ್ ಅವರು ಮಾಡಿಲ್ಲ, ನಾನು ಮಾಡಲ್ಲ, ನನ್ನ ಮಗನೂ ಮಾಡಲ್ಲ, ಏನು ಮಾಡಿಲ್ಲ.